ಆಮೇಲೆ ಆಮೇಲೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಸೊ ಗೈಸ್, ಇವತ್ತು ಬಂದು ಟ್ಯೂಸ್ಡೇ. ಸೊ ಗೈಸ್, ಇವತ್ತು ಟ್ಯೂಸ್ಡೇ. ಕಟ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಸೊ ಗೈಸ್, ಇವತ್ತು ಬಂದು ಟ್ಯೂಸ್ಡೇ. ಸೊ ಗೈಸ್, ಇವತ್ತು ಬಂದು ಟ್ಯೂಸ್ಡೇ ಆ್ಯಂಡ್ ಟೈಮ್ ಅರೌಂಡ್ 1:30 ಆಗ್ತಿರ್ಬೋದು. ಸೊ ಇವಾಗ ನಂದು ವರ್ಕೌಟ್ ಜೊತೆ ಬ್ರೇಕ್ಫಾಸ್ಟ್, ಆಮೇಲೆ ಏಳು ಹೇಳ್ಬಿಡು, ಇಷ್ಟರ ಹೇಳ್ತಾ ಹೇಳ್ಬಿಡು 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 ಏಳು ಅಂದ ಗೆಲ್ಲ ಓಡೋಗ್ತಾನೆ. ಯಾರು ಯಾವನ್ ಬಂದ 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 ಅಂತೆ. ಸೊ ಇವಾಗ ಹೋಗ್ಬಿಟ್ಟು ಫಿಶ್ ಕರಿ ಎಲ್ಲ ಮಾಡಿದೆ, ಆದರೆ ಇವಾಗ ಫಿಶ್ ಫ್ರೈಗೆ ರೆಡಿ ಮಾಡಬೇಕು ತಾನೆ. ನಮ್ಮ ಮಮ್ಮಿ ಅಂತೂ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಏಕೆ ಅಂತಂದರೆ ಫುಲ್ ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡ್ತಾಯಿದ್ದಾರೆ. ಎಲ್ಲ ಬಾಕ್ಸಸ್ ಎಲ್ಲ ಎತ್ಬಿಟ್ಟು ಅದಾದಮೇಲೆ ಎಲ್ಲ ವಾಶ್ ಮಾಡಿ ಅದಾದಮೇಲೆ ಎಲ್ಲದನ್ನು ಕೂಡ ಅದೇನೇನೇನೋ ಒಳಗಡೆ ಎಲ್ಲ ಹಾಕಿ. ಯಾರು ಬಂದ ಹೇಳು, ಯಾರು ಮಣ್ಣ? ಅಯ್ಯೋ, ಬಂದ ಬಂದ ಬಂದ, ಯಾವನ್ ಬಂದೋ ಯಾರು ಬಂದೋ ಅಂತ ನಾನು ನೋಡಿದ್ರೆ ಮಣ್ಣು. ಸೊ ಇವಾಗ ಒಳಗಡೆ ಹೋಗೋಣ ಆ್ಯಂಡ್ ಫಿಶ್ ಫ್ರೈಗೆಲ್ಲ ರೆಡಿ ಮಾಡೋಣ. ಆ್ಯಂಡ್ ಇನ್ ಕೇಸ್ ನಿಮ್ಗೆ ಈ ವಿಡಿಯೋ ಚೆನ್ನಾಗಿ ನೋಡಿ, ಫಾರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಅದನ್ನು ನಾನು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ಬ್ಲಾಗ್. ತಗಲ್ತಾ? ಚೆನ್ನಾಗಿ ತಗಲ್ತಲ್ಲ, ತಗಲ್ತಲ್ಲ. ಓಡೋದ ಓಡೋದನ್ನ ಅಲ್ಲಿರೋದ್ರೆ ಅಲ್ಲಿ, ಇಲ್ಲಿ ಬಂದರೆ ಇಲ್ಲಿ. ಫ್ರಿಡ್ಜ್ ಕ್ಲೋಸ್ ಮಾಡೋ ಮಾಡಿದೆ. ನಮ್ಮ ಮಮ್ಮಿ ಯಾವಾಗೂ ಇದು ಮಾಡ್ತಿದ್ದಾಳೆ. ಸುಮ್ಮನೆ ಇರು ಪಾಪು, ಕಣ್ಣು ಒಳ್ಳೆಯಪ್ಪ. ಹುಡ್ಕೋದು ನೋಡ ಎಲ್ಲ ಡ್ರಾಲ್. ಇದೇನಿದು ರೌಡಿನ? ನೀನು ರೌಡಿನ? ಇದು ಕಾರ್ನ್ ಫ್ಲೋರ್, ಅದು ಅವಲಕ್ಕಿ, ಅದು ಜೀರಾ ರೈಸ್, ಅದು ಬಾಸುಮತಿ ರೈಸ್, ಅದು ರವೆ. ಇದೇನಮ್ಮ ಏನ್ ಕೆಟ್ಟಿರೋದಂದ್ರೆ ಫ್ರಿಡ್ಜ್ ಅಲ್ಲಿ ಎಲ್ಲ ಹಾಳು ಮಾಡಿಕ್ತಿ, ಅದಕ್ಕೆ ಎಲ್ಲ ಕಣ್ಣು ಕಾಣಿಸೋದು. ಗುಡ್ ಜಾಬ್, ಗುಡ್ ಜಾಬ್, ಅಪ್ರಿಷಿಯೇಟ್ ಯು. ಧನಿಯಾ ಪೌಡ್ರು, ಇದು ಸಾಂಬಾರ್, ಇದು ಚಿಲ್ಲಿ ಸರಿ ಆಯ್ತು. ಪಾಪ್ಕಾರ್ನ್, ಅದು ಕಾಕ್ 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 ಅಲ್ಲ, ಪಾಪ್ಕಾರ್ನ್, ಪಿಜ್ಜಾ, ಹೌದು ಮೊನ್ನೆ ಚಕ್ಕೆ ತಗೊಂಬಂದ್ರೆ ಏನು ಆಪ್ಷನ್ಸ್ ಕೊಡ್ತಾಳೆ ನಂಗೆ ಎಲ್ಲ ಇಲ್ಲಿ ಅವರ ತಮ್ಮಂದಿರಿಗೆ ಪಾಪ್ಕಾರ್ನ್ ರೆಡಿ ಆಗ್ತಾ ಇದೆ. ಇವನು ಕಾಕಾನ್ 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 ಪಾಪ್ಕಾರ್ನ್ ಪಾಪ ಫೋನ್ ಬಿದ್ದೈತೆ, ಫೋನ್ ಅಲ್ಲಿ ಬಿದ್ದೈತೆ. ಪಾಪ್ಕಾರ್ನ್ ತಿನ್ನ ಪಾಪ, ನೀ ಪಾಪ್ಕಾರ್ನ್ ಬೇಕಾ? ಇದು ಕಲಿಸ್ಬೇಕು ಇವಾಗ. ಇದು ಮತ್ತಿ ಫಿಶ್ ಅಂತ ಕರೀತಾರೆ. ಫಿಶ್ ಕೌಸ್ ಕೈಲೆಲ್ಲ ನನ್ನ ಪಾತ್ರೆ ಸಾಮಾನು ಹೋಗ್ಬಿಡೋದು, ಅಕೌಂಟ್ ಬ್ಲಾಕ್ ಮೇಲ್ ಮಾಡ್ತಾಳೆ. ಅಲ್ಲಿ
ಒಬ್ರಿಗೆ ಬಾದಾಮಿ ಅಲ್ಲ ಒಬ್ರಿಗೆ ಬೂಸ್ಟ್ ಒಬ್ರಿಗೆ ಅಫ್ರೆಶ್ ನನಗೆ ಕಾಫಿ ಟೀ ಯಾರು ಇಲ್ಲ ಬಿಡು ಹೋಗ್ಲಿಪ್ಪ ಡ್ಯಾಡಿನು ಟೀ ಕುಡಿತೈತೆ ಆದ್ರೆ ಇವಾಗ ನೀನ್ ಮಾಡ್ತಾ ಇಲ್ಲ ಅಲ್ಲ ಮಾಡ್ತಾ ಇಲ್ಲ ಅಷ್ಟೇ ಮಾ ಗ್ಲಾಸ್ ನಾನು ಬೇಡಮ್ಮ ಇದೇ ತಾನೇ ನೀನು ಇಟ್ಟಿದ್ದು ಅಲ್ಲ ನನಗೆ ಇದು ಬೇಕು ನಾನು ಕುಡಿಯಲ್ಲ ಅದು ಅದು ಎರಡು ಒಂದೇ ಬಟ್ ಇದರದ್ದು ಡಿಸೈನ್ ಡಿಫ್ರೆಂಟು ಅದರದ್ದೇ ಡಿಫ್ರೆಂಟ್ ಕಾಣಿಸ್ತಿದೆಯಾ ಕಾಣಿಸ್ತಾ ಇದೆ ಮತ್ತೆ ನನ್ನ ಕಪ್ಪಿಕ್ಕು ಬೇರೆ ಕಪ್ಪಲ್ಲಿ ಜಾಸ್ತಿ ಬಿಸಿ ಆಗ್ತಾರೆ ಅಮ್ಮ ಆಗ್ಬಿಡೋದು ನಾನು ಕುಡ್ಕೊಂತೀನಿ ಅವ್ಕು ಏನ ನಾವು ಒಂದೊಂದು ಏನ ನಾವು ಒಂದೊಂದು ಮಾಡಬೇಕಲ್ಲ ಎಷ್ಟು ಗ್ಯಾಸ್ ವೇಸ್ಟ್ ಮಾಡಿದ್ಯಾ ಹೌದಾ ಹಿಂದೆ ಇರೋ ಗೊತ್ತಾಗ ಹೆಂಗಿರ್ಬೇಕಂತ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಲಾ ಫುಲ್ಲು ಕ್ರೇವಿಂಗು ಕಬಾಬ್ ಮಾಡ್ತಾ ಅಂದ್ರೆ ಇನ್ನೇನು ಆಗೋಯ್ತು ಟೂ ಮಿನಿಟ್ಸ್ ಫುಲ್ ಫ್ರೈ ಆಗ್ತೈತೆ ಬಿರಿಯಾನಿ ಆಗುತ್ತೆ ಬಿರಿಯಾನಿ ಹಾಕೊಂಡಿದ್ಯಾ ಕಬಾಬ್ ಮಾಡ್ತಾ ಇದ್ದೀನಿ ಹಾಕೋಣ ಅಷ್ಟೊಂದು ಗ್ಯಾಸ್ ಖಾಲಿ ಹಾಂ ಹಾಕೊತಾ ಇದ್ದೀನಲ್ಲ ಆದ್ಮೇಲೆ ಆಗಿಲ್ಲಲ್ಲ ಇನ್ನ ತೀರಾ ಆಗ್ದಿರ ಇಲ್ಲಂಗು ಇಲ್ಲ ಆದಂಗೂ ಇಲ್ಲ ಗ್ಯಾಸ್ ಖಾಲಿ ನಾನು ಇದು ಏನದು ಶೀಘ್ರ ಇವಾಗ ಗ್ಯಾಪ್ ಖಾಲಿ ಆಗಿ ಆಗ್ತಿರಷ್ಟು ಅದು ಏನದು ಇದು ಹೇಳ್ತೀನಿ ಇಂಡಕ್ಷನ್ ಇಂಡಕ್ಷನ್ ಸ್ಟವ್ ಯೂಸ್ ಮಾಡ್ತೀನಿ ಇಂಡಕ್ಷನ್ ಏನಂತಾರ ಅದನ್ನ ನಾನು ಕಾಫಿ ಮಾಡ್ತಾನೆ ಯಾರಿಲ್ಲ ನೋ 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 ಎಲ್ಲರೂ ಅರ್ಫ್ರೆಶ್ ಕುಡಿತಾರೆ ವಿಡಿಯೋ ಮಾಡ್ತೀವಿ ಅದೇ ನಾವಂದ್ರೆ ಹಿಂಗೆ ಮಾತಾಡಿದ್ದೀನಿ ಹಾಂ ಇದೆ ಬಿಹೈಂಡ್ ದ ಸೀನ್ಸ್ ನಿಮ್ಮ ಮಮ್ಮಿ ವಿಡಿಯೋಗೆಲ್ಲ ಬರ್ತಾರೆ ತುಂಬ ಚೆನ್ನಾಗಿರ್ತಾರೆ ನಿಮ್ಮ ಮಮ್ಮಿ ನಾನು ಬಯಸ್ಕೊಳ್ಳೋ ಟೈಮಲ್ಲಿ ಇರಬೇಕು ಸಪೋರ್ಟ್ ಮಾಡೋ ಟೈಮಲ್ಲಿ ಮಾಡಬೇಕು ಬೈಯೋ ಟೈಮಲ್ಲಿ ಬೈಬೇಕು ಓಡಿಯೋ ಟೈಮಲ್ಲಿ ಓಡಿಬೇಕು ಎವ್ರಿ ಟೈಮ್ ಒಂದೇ ಥರ ಇರಬೇಕು ಅದಕ್ಕೆ ಹೇಳ್ತಾರೆ ಎವ್ರಿ ಟೈಮ್ ಒಂದೇ ಥರ ಎವ್ರಿ ಟೈಮ್ ಒಂದೇ ಥರ ಸುಮ್ಮನೆ ರಮ್ಮ ಹಾಲು ಜಾಸ್ತಿ ಆಯ್ತು ಅದಕ್ಕೆ ಶಿಕ ಆಗಲ್ವೇ ಬೀಳ್ತೀಯಾ
ನೋಡಿ ಎಂಜಾಯ್ ಮಾಡ್ತಿದ್ರು ನಮ್ಮ ಮಮ್ಮಿ. ಮಮ್ಮಿ ಅವಾಗ ಕಭಿ ಖುಷಿ ಕಭಿ ಗಮ್ ಅಂತ ಏನಾಯ್ತು ಇವಾಗ ದಿಲ್ ತೋ ಪಾಗಲ್. ಸೊ ಇವಾಗ ನಮ್ಮ ಮಮ್ಮ ಸ್ಪೆಷಲ್ ಹೆಂಗೆ ಮ್ಯಾಂಗೋ ಮತ್ತು ಎಗ್ ಯೂಸ್ ಮಾಡ್ಕೊಂಡು ಒಂದು ರೆಸಿಪಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಟ್ಸ್ ಜಸ್ಟ್ ಇಟ್ಸ್ ಅಮೇಝಿಂಗ್. ಸೊ ಫಸ್ಟ್ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಆಯಿಲ್ ಆ್ಯಡ್ ಮಾಡಿ ಆಯಿಲ್ ಚೆನ್ನಾಗಿ ಹೀಟ್ ಆದಮೇಲೆ ಅದಕ್ಕೆ ಮಸ್ಟರ್ಡ್ ಸೀಡ್ಸ್ ಹಾಕಿ ಅದು ಚೆನ್ನಾಗಿ ಸ್ಪ್ಲಟರ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಕರಿ ಲೀವ್ಸ್ ಆ್ಯಡ್ ಮಾಡ್ತಿದ್ದೀನಿ. ಸೊ ಕರಿ ಲೀವ್ಸ್ ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ಸ್ವಲ್ಪ ಆನಿಯನ್ಸ್. ಸೊ ಆನಿಯನ್ಸ್ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ಇದಕ್ಕೆ ನೆಕ್ಸ್ಟ್ ಟೊಮ್ಯಾಟೋಸ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಟೊಮ್ಯಾಟೋಸ್ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಬೇಕು, ಯಾಕಂದರೆ ಇದು ಗ್ರೇವಿ ನಿಮ್ಗೆ ಜಾಸ್ತಿ ಬೇಕಂದರೆ ಟೊಮ್ಯಾಟೋಸ್ ಮತ್ತು ಆನಿಯನ್ಸ್ ಎರಡೂ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಅದು ಸ್ವಲ್ಪ ಗ್ರೇವಿನ ಇನ್ಕ್ರೀಸ್ ಮಾಡುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಇದು ಚೆನ್ನಾಗಿ ಕುಕ್ ಆಗೋಕ್ಕೆ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಸಾಲ್ಟ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಟು 2-3 minutes ಬಿಟ್ಬಿಟ್ರೆ ಇದು ಚೆನ್ನಾಗಿ ಸ್ಮಶಿ ಆಗುತ್ತೆ. ಆದಮೇಲೆ ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದು ಚೆನ್ನಾಗಿ ವಾಟರೆಲ್ಲ ಬಿಟ್ಟಿದೆ. ಇವಾಗ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಜಸ್ಟ್ 2 spoons ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಇದು ರಾ ಸ್ಮೆಲ್ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮತ್ತು ಇದು ಮೇಲುಗಡೆ ಆಯಿಲ್ ತೇಲ್ ಬರಬೇಕು ಅನ್ನೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ರಾ ಸ್ಮೆಲ್ ಎಲ್ಲ ಕಂಪ್ಲೀಟಾಗಿ ಹೋಗಿದೆ. ಇದಕ್ಕೆ ನೆಕ್ಸ್ಟು ಎಲ್ಲ ಪೌಡರ್ಸ್ ಅಂದರೆ ಮಸಾಲ ಪೌಡರ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟು ಇಲ್ಲಿ ಅರ್ಶಿನ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನೆಕ್ಸ್ಟು ಚಿಲ್ಲಿ ಪೌಡರ್, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಧನಿಯಾ ಪೌಡರ್, ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ, ಇಷ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಕೂಡ ಅಷ್ಟೇ, ಚೆನ್ನಾಗಿ ರಾ ಸ್ಮೆಲ್ ಹೋಗಿ ಮೇಲುಗಡೆ ಆಯಿಲ್ ತೇಲ್ ಬರೋ ಗಂಟ ಚೆನ್ನಾಗಿ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಬೇಕು. ಸೊ ಇವಾಗ ಚೆನ್ನಾಗಿ ರೆಡಿ ಆಗಿದೆ. ಜಸ್ಟ್ 1-2 minutes ಬಿಟ್ಟರೆ ಸಾಕು, ಆಯಿಲ್ ಎಲ್ಲ ಕಂಪ್ಲೀಟಾಗಿ ರಿಲೀಸ್ ಆಗುತ್ತೆ. ನೋಡ್ಬೋದು ಚೆನ್ನಾಗಿ ಕೊತ 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 ಅಂತ ಕುದೀತಾ ಇದೆ. ಇದನ್ನು ಇನ್ನೊಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿಬಿಟ್ಟು ಆ ಬಿಸಿಗೆ ಈ ಮಾವಿನಕಾಯಿ ಏನಿದೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಓಕೆನಾ? ಸೊ ಅದಕ್ಕೆ ಫಸ್ಟೇ ಸ್ಟವ್ನ ಆಫ್ ಮಾಡಬೇಕು, ಇಲ್ಲಾಂದರೆ ಒಂಥರ ಕಹಿ ಬಿಟ್ಟರ್ ಬಂದ್ಬಿಡುತ್ತೆ ಅದಕ್ಕೆ. ಸೊ ಇವಾಗ ಮ್ಯಾಂಗೋ ಚೆನ್ನಾಗಿ ಗ್ರೇಟ್ ಮಾಡಿ ಇಟ್ಕೊಂಡಿರೋ ರಾ ಮ್ಯಾಂಗೋನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆ್ಯಂಡ್ ಜಾಸ್ತಿ ಮ್ಯಾಂಗೋ ಎಲ್ಲ ಹಾಕಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ ಸಾಕು. ಸ್ವಲ್ಪ ಮ್ಯಾಂಗೋ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಹುಳಿ ಹುಳಿ ಹಾಕಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಎಗ್ಸ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಎಗ್ಸ್ನ ಈ ಥರ 2 ಆಗಿ ಡಿವೈಡ್ ಮಾಡ್ಕೊಂಡು ಆ್ಯಡ್ ಮಾಡ್ಬೋದು, ಇಲ್ಲ ಅಂದರೆ 4 ಆಗಿ ಡಿವೈಡ್ ಮಾಡಿ ಕೂಡ ಆ್ಯಡ್ ಮಾಡ್ಬೋದು. 4 ಆಗಿ ಡಿವೈಡ್ ಮಾಡಿದ್ರೆ ಅಷ್ಟೊಂದು ಕೈಗೆ ಸಿಗಲ್ಲ ಅಂತಾರಲ್ಲ, ಹಂಗಾಗ್ಬಿಡುತ್ತೆ. ಫುಲ್ 2-2 ಆಗಿದ್ದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಅದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೆ ಈ ಥರ ಮಾಡಿ ಆಮೇಲೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡಿ ಇದನ್ನು ಚಪಾತಿ, ರೋಟಿ, ನಾನ್ ಏನ್ದ್ರ ಜೊತೆ ಆದರೂ ಸರ್ವ್ ಮಾಡ್ಬೋದು. ಇಟ್ ಜಸ್ಟ್ ಇಟ್ಸ್ ಅಮೇಝಿಂಗ್. ಸೊ ವಿ ಆರ್ ಜಸ್ಟ್ ಡನ್ ವಿತ್ ಆರ್ ಡಿನ್ನರ್ ಆ್ಯಂಡ್ ಇಟ್ಸ್ ಟೈಮ್ ಟು ಕನ್ಕ್ಲೂಡ್ ಟುಡೇಸ್ ಬ್ಲಾಗ್. ಆ್ಯಂಡ್ ಹೆಂಗಿತ್ತು ಎಗ್ ವಿತ್ ರಾ ಮ್ಯಾಂಗೋ ರೆಸಿಪಿ ಅಂತನ ಅದನ್ನು ನನಗೆ ಕಮೆಂಟ್ಸ್ನಲ್ಲಿ ಹೇಳಿ. ಇದು ವೆರಿ ಯುನೀಕ್ ಆ್ಯಂಡ್ ವೆರಿ ಡಿಫ್ರೆಂಟ್ ರೆಸಿಪಿ, ಇದನ್ನು ಯಾರೂ ಕೂಡ ಟ್ರೈ ಮಾಡಿರಲ್ಲ ಆ್ಯಂಡ್ ಯಾರೂ ಕೂಡ ಟೇಸ್ಟ್ ಕೂಡ ಮಾಡಿರಲ್ಲ. ಬಟ್ ತುಂಬ ಚೆನ್ನಾಗಿರುತ್ತೆ, ಅನ್ನ ಜೊತೆ ಚೆನ್ನಾಗಿರಲ್ಲ, ಬಟ್ ಚಪಾತಿ, ರೋಟೀಸ್ ಆರ್ ವಿತ್ ಸಮ್ ಪೂರಿ ಆ ಥರದ್ರಲ್ಲಿ ಚೆನ್ನಾಗಿರುತ್ತೆ. ಅನ್ನ ಜೊತೆ ತಿಂದರೆ ಸ್ವಲ್ಪ ಹುಳಿ ಹುಳಿ ಆಗಿರುತ್ತೆ, ಅದಕ್ಕೋಸ್ಕರ ಮೈ ಮೌತ್ ಇಸ್ ವಾಟ್ರಿಂಗ್. ಅದಕ್ಕೋಸ್ಕರ ಚಪಾತಿ ಜೊತೆ ಟ್ರೈ ಮಾಡಿ. ಸೊ ವರ್ಕೌಟ್ ಮಾಡಿದ್ರೆ ನನಗೆ ತುಂಬ ಸುಸ್ತಾಗುತ್ತೆ ಆ್ಯಂಡ್ ಸ್ವಲ್ಪ ನಿದ್ದೆ ಬರುತ್ತೆ. ಅದಕ್ಕೆ ಇವಾಗ ಐ ಹ್ಯಾವ್ ಟು ಗೋ ಟು ಮೈ ಬೆಡ್ ಯುನೋ. ಸೊ ಯಾ, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ನಾವು ನಮ್ಮ ಮಮ್ಮಿ ಇಬ್ಬರು ಕೂಡ ಜಗಳ ಆಡಿದ್ವಿ ಅಂತ ಹೇಳಿದೆ. ಸೊ ಅದಕ್ಕೆ ತುಂಬ ಜನ ಕೇಳಿದ್ದೀರಾ ಏನದು ಏನದು ಏನದು. ಇಟ್ ವಾಸ್ ವೆರಿ ಸಿಲಿ ರೀಸನ್. ಆ್ಯಂಡ್ ನಮ್ಮ ಮಮ್ಮಿ ಏನಾದರೂ ನನಗೆ ಹೇಳಕ್ಕೆ ಬಂದರೆ ನಾನು ಅದನ್ನು ತುಂಬ ಹಾಶಾಗಿ ಮತ್ತು ತುಂಬ ಒಂಥರ ಬ್ಯಾಕ್ ಆ್ಯನ್ಸರ್ ಕೊಟ್ಬಿಟ್ಟಿರ್ತೀನಿ. ಅದಕ್ಕೆ ಅವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ. ಅದಕ್ಕೆ ಸ್ವಲ್ಪ ಏನಾದರೂ ಹೇಳಕ್ಕೆ ಬಂದಿರ್ತಾರೆ ಅದಕ್ಕೆ ಬ್ಯಾಕ್ ಆನ್ಸರ್ ಕೊಟ್ಟಿರ್ತೀನಿ ಅಷ್ಟೇ. ಅದಕ್ಕೆ ನಮ್ಮ ಮಮ್ಮಿ ಕೋಪ ಬಂದರೆ ಜಾಸ್ತಿ ನಮ್ಮನ್ನ ಹೊಡೆಯೋದು ಆ ಥರದ್ದೆಲ್ಲ ಏನು ಮಾಡಲ್ಲ, ಜಸ್ಟ್ ಗೀಚ್ತಾರೆ ಅಷ್ಟೇ. ಸೊ ಗೀಚ್ದಾಗ ಇಲ್ಲೊಂದು ಮಾರ್ಕ್ ಬೀಳುತ್ತೆ ಅಷ್ಟೇ. ಇಲ್ಲಿ ಆಮೇಲೆ ಇಲ್ಲಿ ಆಮೇಲೆ ಇಲ್ಲಿ ಇಲ್ಲೋ ಎಲ್ಲೋ ಇಲ್ಲೋ ಇಲ್ಲೋ ಎಲ್ಲೋ ಒನ್ ಟೈಮ್ ತುಂಬ ಓಲ್ಡ್ ಇದೆಲ್ಲ. ಬಟ್ ನಮ್ಮ ಮನೇಲಿ ಜಗಳ ಮಾಡಿದ್ರೆ ಯಾರೂ ಕೂಡ ಪ್ರೊಲಾಂಗ್ ಮಾಡಲ್ಲ ಫಾರ್ ಡೇ ಆರ್ ಸೋ ಆ ಥರ ಎಲ್ಲ ಏನಿಲ್ಲ. ಜಸ್ಟ್ ಆ ಮಿನಿಟ್ಗೆ ಆ ಜಗಳ, ಅದಾದಮೇಲೆ ವಿಲ್ ಜಸ್ಟ್ ಮೂವ್ ಆನ್ ಅಷ್ಟೇ. ಅದನ್ನು ಬಿಟ್ಬಿಟ್ಟು ಜಗಳ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಚೆನ್ನಲ್ಲ. ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರು ಕೂಡ ಅಷ್ಟೇ, ಇವಾಗ ಜಗಳ ಮಾಡ್ತಾರೆ ನೆಕ್ಸ್ಟ್ ಮೂಮೆಂಟ್ಗೆ ಸರೋಗ್ತಾರೆ. ನಾನು ಯಶಿಕಾನು ಕೂಡ ಅಷ್ಟೇ, ಇವಾಗ ಜಗಳ ಮಾಡಿದ್ರೆ ಇನ್ನೊಂದು 5 minutes ಸರೋಗ್ತೀವಿ. ಸೊ ಯಾ, ಇಷ್ಟು ಎಷ್ಟೊಂದು ಜನ ಕೇಳಿದ್ರಲ್ಲ ಅದಕ್ಕೆ ಆಡ್ ಬಂದನ್ನ ಕ್ಲಿಯರ್ ಮಾಡಿ. ಅಂಡ್ ಫಾರ್ ಟುಡೇಸ್ ವ್ಲಾಗ್, ಹೋಪ್ ಯು ಗೈಸ್ ಎಂಜಾಯ್ ವಾಚಿಂಗ್ ಟುಡೇಸ್ ವಿಡಿಯೋ. ಆ್ಯಂಡ್ ನಿಮಗೆ ನಿಮ್ಗೆ ವಿಡಿಯೋ ಡೋಂಟ್ ಫರ್ಗೆಟ್
ಮರಿಬಿಟ್ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರ್ಬ ಲೈಕನ್ನು ಕ್ಲಿಕ್ ಮಾಡಿ. ಸೊ ಅದರ ನಮ್ಮ ಪ್ರತಿ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಆ್ಯಂಡ್ ಇವತ್ತಿನ ಶಾರ್ಟ್ ಔಟ್ ಬಂದುಬಿಟ್ಟು ಅನು ತನು ಪ್ರಿಯಾ ಗೌಡ ಆ್ಯಂಡ್ ಜನ್ಯಾ. ಸೊ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್. ಆ್ಯಂಡ್ ನಿಮಗೂ ಇದೇ ಥರ ಶಾರ್ಟ್ ಔಟ್ ಬೇಕಿದ್ರೆ ಮೇಕ್ ಶೂರ್ ಟು ಮೆನ್ಷನ್ ಹ್ಯಾಶ್ಟ್ಯಾಗ್ ಸ್ಫೂರ್ತಿ ವ್ಲಾಗ್ ಅಂದ್ಬಿಟ್ಟು ಕಮೆಂಟ್ ಮಾಡಿ ನಿಮ್ಮ ಬರ್ತ್ಡೇ ಆನಿವರ್ಸರೀಸ್ ಆರ್ ಎನಿಥಿಂಗ್ ಸ್ಪೆಷಲ್. ಓಕೆ ಯಸ್, ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಡ್ ಟೇಕ್ ಕೇರ್, ಬೈ ಬೈ.